ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನಿನ್ನೆ ಮೀನುಗಳ ಕುರಿತ ಮಾತುಕತೆಯನ್ನ ಆಡ್ತಾ ಇದ್ರಿ, ಜೊತೆಗೆ ಹೇಳಿದ್ರಿ ಯಾವ ಜಾಗದಲ್ಲಿ ಇಡ್ಲೇಬೇಕು ಮೀನುಗಳನ್ನ, ಯಾವ ಜಾಗದಲ್ಲಿ ಇಡ್ಲೇಬಾರ್ದು, ಅದರ ಪರಿಣಾಮ ಏನಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂತಿದ್ರಿ. ಹೌದು ವೀಕ್ಷಕರೇ, ನೀವೆಲ್ಲರೂ ಈ ಶಿವಂ ವಾಸ್ತುಗೆ ಬಹಳ ಸಂತೋಷ, ಸ್ವಾಗತ, ಸುಸ್ವಾಗತ. ಬನ್ನಿ, ಆ ವಾಸ್ತು ಪುರುಷ ಶಿವನ್ ಸಮೇತ ಸ್ವಾಗತಿಸೋಣ, ಬನ್ನಿ ನೋಡೋಣ. ಬಹಳ ಸಂತೋಷ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಈ ಒಂದು ಶಿವಂ ವಾಸ್ತುಗೆ. ಶಿವಂ ವಾಸ್ತು ಅನ್ನೋದು ಜಗತ್ತಲ್ಲೇ ಒಂದು ಮನೆ ಚೆನ್ನಾಗಿದ್ದರೆ, ಸುಭಿಕ್ಷವಾಗಿದ್ದರೆ, ಜಗತ್ತೆಲ್ಲ ಸಂರಕ್ಷಣೆ ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ಗ್ರಹದೋಷಗಳನ್ನು ಶಾಂತಿಯುತವಾಗಿ ಇರಬೇಕಾದ್ರೆ ಗೃಹ ನಿರ್ಮಾಣ ಚೆನ್ನಾಗಿರಬೇಕು. ಗೃಹ ನಿರ್ಮಾಣದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂದಾಗ, ಈ ರೀತಿಯಾದ ಒಂದು ಸಣ್ಣ ಪುಟ್ಟದಲ್ಲಿ ಕಲೆ ಹಾಕ್ಕೊಂಡಿರತಕ್ಕಂಥ ಯಾವುದೇ ವಸ್ತುಗಳನ್ನು ಭಗವಂತನ ಕೃಪಾಕಟಾಕ್ಷದಲ್ಲಿ ಆಶ್ರಯಿತ ಪಡಿಬೇಕು. ಈ ಆಶ್ರಿತ ಪಡಿಬೇಕಾದ್ರೆ ಯಾರ ಜೊತೆ? ಕುಜನ ಜೊತೆಗೆ. ಆ ಮಂಗಳ ಗ್ರಹನಾಗಿರ್ತಕ್ಕಂಥ ಕುಜ, ಅಂಗಾರಕ ಯಾವುದೇ ಆಗಲಿ ಪರಿಪೂರ್ಣವಾಗಿರೋದೇ, ಮೂರು ಸೇರಿದ್ರೆ ಒಂದೇನೆ. ಅದಕ್ಕೆ ಇದನ್ನು ಮೀನಿನ ರೂಪದಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಉತ್ತಮ. ನೈಋತ್ಯ ಭಾಗ ಅನ್ನೋದು ಗಂಡ ಹೆಂಡತಿ ಸೇರೋ ಸಮಯ, ಅಂದರೆ ಗಂಡ ಹೆಂಡತಿರು ಇರೋತಕ್ಕಂಥ ಜಾಗ, ಮನೆ ಯಜಮಾನ ಇರತಕ್ಕಂಥ ಜಾಗ. ಯಾವತ್ತು ರಾಹು ಕೇತುಗಳ ಸಂಬಂಧದಲ್ಲಿ ಕೇತು ಜಾಸ್ತಿ ಅಲ್ಲೇ ಇರತಕ್ಕಂಥದ್ದು, ಮಿಶ್ರವರ್ಣ ಸ್ವರೂಪದಲ್ಲಿ ಅವನು ಕೂತಿರ್ತಾನೆ ನೈಋತ್ಯ ಭಾಗ. ಮೊಸಳೆ ಅಲ್ಲೇ ಇರೋದ್ರಿಂದ, ಮೊಸಳೆ ಏನು ಅಂದರೆ ಒಳಭಾಗದಲ್ಲಿ ನೀರಿದ್ರೆ ಮಕರ ಸ್ವರೂಪ, ಅಂದರೆ ನೀರು ಒಳಗಿದ್ರೆ ಮೊಸಳೆ ಕಾಣೋದಿಲ್ಲ. ಅಬ್ಬ ಅಂದರೆ ಬಿರುಗಾಳಿ ಬಂದ ಹಾಗೆ ತೇಜೋವರ್ಚಸ್ಸಾಗಿ ರೌದ್ರವಾಗಿ ಬರ್ತಕ್ಕಂಥದ್ದು ಮೊಸಳೆ. ಸೈಲೆಂಟ್ ಆಗಿದ್ರೆ ಮೊಸಳೆ ಗೊತ್ತೇ ಆಗಲ್ಲ, ಬಾಯಿ ತೆಗೆದ್ರೆ ರೌದ್ರ. ಅದಕ್ಕೆ ಆ ಜಾಗ ಯಾವತ್ತಿದ್ರೂ ಸೈಲೆಂಟ್ ಕಿಲ್ಲರ್ ಇದ್ದಾಗೆ. ಜಗತ್ತಲ್ಲಿ ಈ ಸೈಲೆಂಟ್ ಕಿಲ್ಲರ್ ಅಂದರೆ ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ತಕ್ಕಂಥ ಕೇತು ಸಿಸರ್ಸ್ ಆಗಿರೋದ್ರಿಂದ, ಎರಡು ಭಾಗ ವಿಭಿನ್ನ ಮಾಡೋದ್ರಿಂದ ಒಂದು ಭಾಗನ ವಿಭಿನ್ನ ಮಾಡ್ತಾನೆ. ಅದಕ್ಕೆ ನಾವು ನೀವು ಹೇಳ್ತಕ್ಕಂಥ ಈ ನೈಋತ್ಯ ಭಾಗದಲ್ಲಿ ಪೂರ್ವ ಪಶ್ಚಿಮದಲ್ಲಿ ಯಾವ ಕಾಲಕ್ಕೂ ನೋಡ್ಕೋಬೇಕು. ಪೂರ್ವ ಪಶ್ಚಿಮದಲ್ಲಿ ಬಹಳ ಮುಖ್ಯ. ಪಶ್ಚಿಮ ನೈಋತ್ಯ ಭಾಗ, ದಕ್ಷಿಣ ನೈಋತ್ಯ ಭಾಗ ನೋಡ್ಕೋಬೇಕು. ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಅಂದರೆ ಪಶ್ಚಿಮ ದಕ್ಷಿಣ ಎರಡೂ ಸೇರಿದ್ರೆ ನೈಋತ್ಯ ಅಂತೀವಿ. ಆದರೆ ಆ ಜಾಗದಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ಮೂಲೆಗೆ ಖಂಡಿತವಾಗ್ಲೂ ಇಡಬಾರ್ದು. ಯಾವುದನ್ನ? ಈ ಅಕ್ವೇರಿಯಮ್ನ. ಯಾವ ಕಾರಣಕ್ಕೆ ಮೀನಿನ ಒಂದು ಜಾಗವನ್ನು ಇಡಲೇಬಾರ್ದು ಅಂತ ಹೇಳ್ತೀವಿ? ಯಾವ ಕಾರಣಕ್ಕೆ ಮೀನು ಒಂದೇ ಜಾಗದಲ್ಲಿ ಇಟ್ಟರೆ ಬಹಳ ಉತ್ತಮ ಅಂತ ಹೇಳ್ತೀವಿ? ಕೆಲವರು ಏನು ಅಂದರೆ, ಯಾವ ಭಾಗಕ್ಕೆ ಮೀನನ್ನು ಫಿಕ್ಸ್ ಮಾಡಬಾರ್ದು. ನೀವು ತಿಳ್ಕೊಳ್ಳಿ, ಮೀನು ಜರಗೋ ಹಾಗಿಡಬೇಕು. ಅಂದರೆ ಇವಾಗ ಅಕ್ವೇರಿಯಂ ಇಟ್ಕೊಳ್ತೀರಾ, ಅಥವಾ ಒಂದು ಚಿಕ್ಕ ಗ್ಲಾಸಲ್ಲಿ ಇಡ್ತಿರೋ, ಪಾಟಲ್ಲಿ ಇಡ್ತಿರೋ, ನಿಮ್ಮ ನಿಮ್ಮ ಶಕ್ತಿ ಅನುಸಾರ. ಕೆಲವರು ಪಾಪ ಪುಟ್ಟು ಬಾಟ್ಲಲ್ಲಿ ಇಟ್ಕೊಂಡಿರ್ತಾರೆ, ಆ ಪಾಟು ಗ್ಲಾಸ್ ಪಾಟಲೆಲ್ಲ ಮಾಡ್ಕೊಂಡಿರ್ತಾರೆ, ಇಲ್ಲ ಒಂದು ಗಾಜಿನ ಗ್ಲಾಸಲ್ಲಿ ಒಂದು ಬಾಟ್ಲುಗಳು, ಯಾವುದೋ ಹಳೆ ಸೀಸಾದಲ್ಲಿ ಒಂದು ಬಾಟ್ಲು ದೊಡ್ಡದಾಗಿರುತ್ತೆ, ಒಳ್ಳೆ ಶೋ ಇರುತ್ತೆ, ಅದರಲ್ಲಿ ಪುಟ್ಟದಾಗಿ ಇಟ್ಕೊಂಡು ಸಾಕು ಅಂತಾರೆ. ಅವರು ನನ್ನ ಶಕ್ತಿಯಾನುಸಾರ, ಏ ನನ್ನ ಮಗ ಇಟ್ಕೊಳ್ಳೋಕೆ ಇಷ್ಟಪಡ್ತಾನೆ, ಸರಿ ಇಟ್ಕೊಳ್ಳಿ. ಆಗ ಇದನ್ನು ಯಾವತ್ತೂ ಚರಾಚರದಲ್ಲಿ ಇಟ್ಕೋಬೇಕು. ಮೀನನ್ನು ಮಾತ್ರ ಸ್ಥಿರವಾಗಿಡಬಾರ್ದು. ನೋಡಿ, ನಾನು ಹಿಂಗೆ ಕೂತಿರ್ತೀನಿ ಅಂತ ಇಟ್ಕೊಳ್ಳಿ, ಹೀಗೆ ಓಡಾಡ್ತಿರ್ಬೇಕು. ಆ ಮೀನು ವೀಲ್ಸ್, ಯಾವಾಗ ಪ್ಯಾಲೆಸ್ ಆನ್ ವೀಲ್ಸ್ ಅನ್ನಲ್ವಾ, ಹಾಗೆ ಓಡಾಡಬೇಕು, ಹಾಗೆ ಓಡಾಡಬೇಕು, ಚರಾಚರದಲ್ಲಿರಬೇಕು. ಯಾವತ್ತು ಸ್ಥಿರ ಅಂದರೆ, ಕೆಲವರು ಏನು ಮಾಡ್ತಾರೆ, ನಾನು ಅಕ್ವೇರಿಯಂ ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿದ್ದೀನಿ, ಒಂದು ಗೂಡು ಮಾಡಿಸ್ಬಿಟ್ಟು ಅಲ್ಲಿ ಇಟ್ಬಿಡೋಣ ಅಂತಿದ್ದೀನಿ. ಸ್ಥಿರತೆಯನ್ನು ಕೊಡಬೇಡಿ. ಸ್ಥಿರತೆ ಯಾವಾಗ ಕೊಡ್ತೀರಾ? ಕೆಲವರು ಏನು ಮಾಡ್ತಾರೆ, ದೊಡ್ಡ ಗ್ಲಾಸ್ ಮಾಡಿಸ್ಬಿಡೋದು, ಈ ಕಡೆ ಡೈನಿಂಗ್ ಟೇಬಲು, ಆ ಕಡೆ ಹಾಲು, ಎರಡು ಕಡೆ ಕಾಣಲಿರಿ, ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅಂತೇನಾದರೂ ಮಾಡಿದ್ರೆ ಕೆಟ್ರಿ, ಜೀವನ ಪೂರ್ತಿ ಲಾಸು, ಕಳ್ತನ ಲಾಸು, ಕಳ್ತನ ಲಾಸು, ಕಳ್ತನ. ಚರಾಚರದಲ್ಲಿ ಇಡಬೇಕು. ಯಾವತ್ತು ಆ ಚರಾಚರ ನೀವು ಅಕಸ್ಮಾತ್ ಗುಡಿಸೋ ಸಾರಿಸೋ ಥರನೂ ಇಡಬೇಕು. ಅಂದರೆ ನೋಡಿ, ತೆಗೆದಾಗ ಸ್ವಲ್ಪ ಸಾರಿಸ್ಕೋಬೋದು, ತಿರುಗಿ ತಾಳ್ಬೋದು, ಆದರೆ ಮೀನು ನೀರೊಳಗೆ ಚರಾಚರದಲ್ಲೇ ಇರುತ್ತೆ, ಆದರೆ ಸ್ಥಿರವಾಗಿರಲೇಬಾರ್ದು. ನೀರನ್ನು ನೀವು ಸ್ಥಿರತೆ ಇಟ್ಕೊಂಡ್ರೆ ಚರಾ ಮೀನನ್ನು ಹೆಂಗಸರೇನಾಗ್ಬಿಡ್ತಾರೆ, ಚರಾಚರದಲ್ಲೇ ಆಗೋಗ್ತಾರೆ. ಅಂದರೆ ಏನು, ಸ್ಥಿರತೆ ಇಟ್ಟಾಗ ಒಂದೇನು ಹೇಳಿದೆ, ಚೋರ ಗರ್ಭ, ಅಂದರೆ ಚೋರರು ಮನೆಗೆ ಸೇರ್ತಕ್ಕಂಥ ಅವಕಾಶಗಳು ಹೆಚ್ಚಾಗುತ್ತೆ, ಕಳ್ಳತನ ಜಾಸ್ತಿ ಆಗುತ್ತೆ, ಆ ಥರದ ವ್ಯವಸ್ಥೆ ಹೇಳಿದೆ. ಅದಲ್ಲದೆ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಕ್ಕಂಥ ಅವಕಾಶ ಆಗಿಬಿಡುತ್ತೆ. ಸರಿ ನೋಡಿ, ಮೀನು ನಾವೇನು ಹೇಳ್ತೀವಿ, ಕಷ್ಟ ಬಂದಾಗ ನಿಮಗೆ ತುಂಬ ಬೇಜಾರಾದಾಗ ನೀರನ್ನು ನೋಡಿ, ಮೀನು ನೋಡಿ ಅಂತೀವಿ. ಚರಾಚರದ ಮೀನು ನೋಡಿದಾಗ ಎಷ್ಟು ಚೆನ್ನಾಗಿದೆ, ತುಂಬ ಕೋಪ ಮಾಡ್ಬಿಡ್ತೀನಿ ಅಂತಕೊಳ್ಳಿ, ತಲೆ ಕೆಟ್ಕೊಂಡು ಅಲ್ಲಿ ಹೋಗಿ ಅಕ್ವೇರಿಯಂ ಸ್ವಲ್ಪ ಕೂತ್ಕೊಳ್ಳಿ, ಆಮೇಲೆ ನೀರು ನೋಡ್ತಾ ಇರಿ, ಆಮೇಲೆ ಆ ಬಬಲ್ಸ್ ನೋಡ್ತಾ ಇರ್ತೀರ, ಯಾವುದೋ ಒಂದು ಬೊಂಬೆ ಒಂದು ಪುಟಾಣಿಯಾಗಿರುತ್ತೆ, ಅದು ಉಚ್ಚ ಹೋಯ್ತಾ ಇರುತ್ತೆ ಬೊಂಬೆ, ಆಗ ಅದು ನೋಡ್ತಾ ಇರಿ ಏನು ಚೆನ್ನಾಗಿರುತ್ತೆ. ಕೆಲವರು ಕಪ್ಪೆ ಇರುತ್ತೆ, ಆ ಕಪ್ಪೆ ಆಪ ಅಂತಿರುತ್ತೆ, ಇಲ್ಲದ್ರೆ ಯಾವುದೋ ಒಂದು ಬೊಂಬೆ ಓಡಾಡ್ತಿರುತ್ತೆ ಈ ಕಡೆಯಿಂದ ಆ ಕಡೆ,
ಆಮೆಗಳ ಥರ ಏನೋ ಒಂದು ಮಾಡಿರ್ತಾರೆ. ಇದೆಲ್ಲ ಕಂಡಿಡಿದಿರ್ತಕ್ಕಂಥ ಮನುಷ್ಯನಿಗೆ ಭಾಳ ಸಂತೋಷ ಪಡಬೇಕು. ಇಷ್ಟೆಲ್ಲ ನೋಡಿ ಮನುಷ್ಯ ಕಂಡಿಡಿತಾನೆ, ಇದರೊಳಗೆ ಒಂದನ್ನು ಮಾಡೋಕ್ಕೆ ಏನೆಲ್ಲ ಸಂಪಾದನೆ ಮಾಡ್ತಾನೆ. ಸಂತೋಷ ಮಾಡು. ಆದರೆ ಚರಾಚರದಲ್ಲಿ ನೀವು ಬೇಜಾರಾದಾಗ ನೀರು ನೋಡಿ ಎಷ್ಟು ಬೇಗ ತಂಪಾಗ್ತೀರಾ ಅಂದರೆ ಎಷ್ಟು ಬೇಗ ಕೋಪ ಹಬ್ಬಾಡ ಸ್ವಲ್ಪ ರಿಲ್ಯಾಕ್ಸ್ ಹಾಂ ಆನಂದ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಮೀನನ್ನು ಯಾವತ್ತಾದರೂ ಬೇಜಾರಾದಾಗ ನೀರನ್ನ ಮೀನನ್ನು ಭಾಳ ಚೆನ್ನಾಗಿ ನೋಡಬೇಕು. ಸ್ವಲ್ಪ ಅಕಸ್ಮಾತ್ ದೋಷಗಳು ಬಂತಾ, ಯಾರಾದರೂ ಕಿರಿಕಿರಿ ಪಿರಿಪಿರಿ ಅಂತ ಆಯ್ತಾ, ಇಟ್ಕೊಂಡೋಗಿ ಊಟಕ್ಕೆ ಹಾಕಿ. ಅಂದರೆ ಮೀನಿಗೆ ಊಟವನ್ನು ಹಾಕಬೇಕು. ಹೇಗೆ ಹಾಕಬೇಕು? ಸಣ್ಣ ಪುಟ್ಟದ ಎಷ್ಟು ಬೇಕೋ ಅದರ ಡಬ್ಬಿಗಳು ಅದರದೇ ಅದು ಊಟಗಳೆಲ್ಲ ಇರುತ್ತೆ. ಏನು ಎತ್ಕೊಂಡೋಗಿ ಸುರಿದು ಬಿಡೋದಲ್ಲ, ಹಿಂಗೆ ಹಾಕ್ಬಿಟ್ಟು ಇರೋ ಮೀನು ಸತ್ತೋಗುತ್ತೆ ಆಮೇಲೆ. ಅದಕ್ಕೆ ಆ ಪರಿವರ್ತನೆ ಆಗಬೇಕಾದ್ರೆ ನೀವು ಹೀಗೆ ಮಾಡ್ಕೋಬೇಕು. ಯಾವತ್ತೂ ಚರಾಚರದಲ್ಲಿ ಸ್ಥಿರವಾಗಿಡಬಾರ್ದು, ಇಡಲೇಬಾರ್ದು ಅನ್ನೋದು, ಸ್ಥಿರವಾಗಿಡಲೇಬಾರ್ದು, ಚರಾಚರ ಇಡಲೇಬೇಕು. ಇದು ವಿಶೇಷತೆ. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ನೈಋತ್ಯ ಭಾಗದಲ್ಲಿ ಚರಾಚರದಲ್ಲಿ ಮನೆಯೊಳಗೆ ಒಂದು ಸೈಡ್ ಫೇಸಿಂಗಲ್ಲಿ ಓಡಾಡತಕ್ಕಂಥ ಜಾಗವನ್ನು ಇಟ್ಕೊಂಡು ನೈಋತ್ಯ ಭಾಗ ಅಂದರೆ ದಕ್ಷಿಣ ಪಶ್ಚಿಮ ಎಕ್ಸಾಕ್ಟ್ ಮೂಲೆಗೆ ಇಡಲೇಬಾರ್ದು. ಸ್ವಲ್ಪ ಪಶ್ಚಿಮದ ನೈಋತ್ಯಕ್ಕೋ ಇಲ್ಲ ದಕ್ಷಿಣದ ನೈಋತ್ಯಕ್ಕೋ ಈ ಕಡೆಗೋ ಆ ಕಡೆಗೋ ಇಡಬೇಕು. ಆ ಇಟ್ಟಾಗ ಅಲ್ಲಿ ಮೊಸಳೆ ಅಂತಕ್ಕಂಥದ್ದು ಸ್ವಲ್ಪ ಜಾಗ ಓಡಾಡೋಕ್ಕೆ. ಈ ಮೊಸಳೆ ಅನ್ನೋದು ಏನಕ್ಕೆ ಹೇಳಿದೆ ಅಂದರೆ ನೈಋತ್ಯನಿಗೆ ನಿರಾಕೃತಿ ಅಂತಕ್ಕಂಥ ಜಾಗಕ್ಕೆ ಅಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರು ಒಂದೊಂದು ವಾಹನಗಳಿದೆ. ಆ ಅಷ್ಟದಿಕ್ಪಾಲಕರಿಗೆ ಈಶಾನ್ಯದಲ್ಲಿ ಈಶ್ವರನಿಗೆ ವೃಷಭ ವಾಹನ ಆದರೆ ಇವನಿಗೆ ಮೊಸಳೆ ವಾಹನ. ಅದಕ್ಕೆ ಆ ಮೊಸಳೆ ವಾಹನ ವರ್ಣನಿಗೂ ಮೊಸಳೆ ವಾಹನ, ನೈಋತ್ಯನಿಗೆ ಯಾರು ಅಧಿಪತಿ ಆಗಿರ್ತಕ್ಕಂಥ ಮನುಷ್ಯ, ನೈಋತ್ಯನಿಗೆ ವಾಹನ ಸ್ವತಃ ಮನುಷ್ಯ ಅಂತೆ. ಅದಕ್ಕೆ ಏನು ಮಾಡ್ತಾನೆ, ಮೊಸಳೆ ಆ ಕಡೆ ಓಡಾಡುತ್ತೆ ಪಶ್ಚಿಮದ ಕಡೆ ವರ್ಣದ ಕಡೆ. ಈ ಕಡೆ ಕುಜನಿಗೆ ಅಧಿಪತಿಯಾಗಿರ್ತಕ್ಕಂಥ ಯಮಸ್ಥಾನ, ಯಮನಿಗೆ ಎಮ್ಮೆ ಹೋಗ್ತಾ ಇರುತ್ತೆ. ಎಮ್ಮೆಗೂ ಮೊಸಳೆಗೂ ಏನು ವ್ಯತ್ಯಾಸ ಅಂದರೆ ಎರಡು ಅಪಮೃತ್ಯುಗಳು ನೋಡಿ, ಅಪಮೃತ್ಯುಗಳು. ಮಧ್ಯ ಯಾರೋ ಮನುಷ್ಯ, ತಾನೇ ಸ್ವತಃ ಮನುಷ್ಯನೇ ನಿರಾಕೃತಿನ ತಲೆ ಮೇಲೆ ಹಿಂಗೆ ಎತ್ಕೊಂಡಿರ್ತಾರೆ ಅಂತಂದರೆ ನಾವೇ ಅದಕ್ಕೆ ವಾಹನ. ಗರುಡವಾಹನ ಹೀಗೆ ಮಹಾವಿಷ್ಣುಗೆ ಎತ್ಕೊಂಡಿರ್ತೀವಿ, ನಾವೇ ವಾಹನ. ಅದಕ್ಕೆ ಹೇಳೋದು ನೈಋತ್ಯ ಚೆನ್ನಾಗಿದ್ದರೆ ಮನುಷ್ಯ ಜೀವನ ಚೆನ್ನಾಗಿರುತ್ತೆ, ಮನುಷ್ಯ ಜಾತಿ ಚೆನ್ನಾಗಿರ್ತಾನೆ, ಮನುಷ್ಯನೇ ಸ್ವತಃ ಚೆನ್ನಾಗಿರ್ತಾನೆ, ಅಭಿವೃದ್ಧಿಯ ಮಾರ್ಗವನ್ನು ಹೊಂದ್ತಾನೆ. ಇದೆಲ್ಲ ಶಿವಂ ವಾಸ್ತುವಲ್ಲಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟಗಳು. ಇದರಲ್ಲಿ ಇನ್ನೊಂದು ವಿಚಾರ ಅಂದರೆ ಮೀನನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವತ್ತು ತಿಳ್ಕೊಳ್ಳಿ, ಮಾಂಸಾಹಾರ ಮೀನುಗಳನ್ನ ಇಟ್ಕೊಂಡಾಗ ಮಾಂಸಾಹಾರಗಳನ್ನು ಮನೆ ಒಳಗೆ ದಯವಿಟ್ಟು ಎಲ್ಲರೂ, ನೀವು ಮೀನು ಬೇಯಿಸೋದಾಗಲಿ ತಿನ್ನೋದಾಗಲಿ ಅಥವಾ ಕೋಳಿ ತಿನ್ನೋದಾಗಲಿ ಮೇಕೆ ತಿನ್ನೋದಾಗಲಿ ಕುರಿನ ತಿನ್ನೋದಾಗಲಿ ಹಾವು ಕಪ್ಪೆ ಮುಂಗಿಸಿ ಏನು ಬೇಕಾ ತಿನ್ಕೊಂಡು ಹಾಳಾಗೋಗಿ, ಆದರೆ ತಿನ್ನೋದನ್ನು ಮನೆ ಒಳಗೆ ಮಾಡಲೇಬಾರ್ದು. ದೋಷಗಳು ವಾಪಸ್ ಬರ್ತಾ ಇರುತ್ತೆ. ಆಕರ್ಷಣೆ ಅಡಿಗೆ ಮನೆ ಅನ್ನೋದೇನಿರುತ್ತೆ, ಗೃಹ ನಿವಾಸ, ಹೊಸಲಿಗೆ ಆಯಾಪಾಯ ಅಂತ ಕರಿತೀವಿ. ಅದಕ್ಕೆ ಸಪ್ರೇಟ್ ಶೆಡ್, ಸಪ್ರೇಟ್ ಕುಕಿಂಗು, ಸಪ್ರೇಟ್ ರೂಮ್ ಮಾಡಿ. ಮೇಲೆ ಟೆರಸ್ ಮೇಲೆ ಒಂದು ರೂಮ್ ಇರುತ್ತೆ, ಅಲ್ಲಿ ಹೋಗಿ ಕುಕಿಂಗ್ ಮಾಡ್ಕೊಳ್ಳೋದು, ಮಾಡಿಕೊಂಡು ಬಂದು ಒಳಗಡೆ ತಿನ್ನೋದು. ಮನೆಯಲ್ಲಿ ಅಡುಗೆ ಮಾಡೋ ಜಾಗದಲ್ಲಿ ಯಾವತ್ತಿದ್ರೂ ಮಾಂಸಾಹಾರನ್ನು ಒಂದು ಮೊಟ್ಟೆ ಕೂಡ ಬೇಯಿಸೋ ಹಾಗಿಲ್ಲ. ಕೆಲವು ಹೇಳ್ತಾರೆ ವೆಜಿಟೇರಿಯನ್ ಆಗಿಬಿಟ್ಟಿದ್ದಾರೆ ಈಗ ಮೊಟ್ಟೆ ಅಂತ. ಇನ್ನು ಸ್ವಲ್ಪ ದಿವಸಕ್ಕೆ ಹೋದರೆ ಮೀನು ಕೋಳಿ ಮೇಕೆ ಗೀಕೆ ಎಲ್ಲ ವೆಜಿಟೇರಿಯನ್ಸೇ. ಮಗುನ ತಿಂದಾಗ ಅಮ್ಮ ಯಾವ ಮಹ ಅದು ವೆಜಿಟೇರಿಯನ್ನೇ ಹಾಕೊಂಡು ತಿನ್ನಿ ನನಗೇನಾಗಬೇಕು. ಆದರೆ ದೋಷಗಳು ಬಂದಾಗ ಬಾಯ್ ಬಾಯ್ ಬಡ್ಕೊಂಡಾಗ ಯಾವ ನನ್ನ ಮಗ ಮಾಡ್ತಾನೆ ನಿಮಗೆ, ಖಂಡಿತ ಮಾಡಲ್ಲ ಹೇಳ್ತೀನಿ ಕೇಳಿ. ಅದಕ್ಕೆ ಮುಂದೆಚ್ಚರಿಕೆ ಇವತ್ತೇ ಕೊಟ್ಟಿದ್ದೀನಿ, ಮೀನುಗಳನ್ನ ಸಾಕಬೇಕು, ಕೋಳಿಗಳನ್ನ ಯಾವತ್ತು ಮೇಯಿಸಕ್ಕೆ ಬಿಡಬೇಕು. ಜೀವನ ಜಗತ್ತಲ್ಲಿ ಬುಧ ಸ್ಥಿರವಾಗಿರ್ತಾನೆ, ಧನಪ್ರಾಪ್ತಿಯನ್ನು ಕೊಡ್ತಾನೆ. ಮೀನು ಕುಜ ಅಧಿಪತಿ, ದೋಷಗಳನ್ನ ತಿಂತಾನೆ. ಅದಕ್ಕೆ ಮೀನು ಕೋಳಿನ ಜನ್ಮದಲ್ಲಿ ತಿನ್ನಬೇಡಿ ಅಂತ ಗೃಹದಲ್ಲಿ ಹೇಳ್ತಕ್ಕಂಥ ವಿಷಾದ. ಅದಕ್ಕೆ ಎಷ್ಟೋ ಜನ ಆ ಚಿಕನ್ 20 ಅಂತೆ, 65 ಅಂತೆ, 40 ಅಂತೆ, ಕಾಲಂತೆ, ಸೂಪ್ ಅಂತೆ, ಏನು ಆಳು ಮುಳು ಕಸ ಕಡ್ಡಿ ಹೆಸರಿಟ್ಟುಬಿಟ್ರು ಒಂದೊಂದು ಟೇಸ್ಟು ತಿಂತಾ ಇರ್ತೀರ. ಏನಾದರೂ ಮಾಡ್ಕೊಳ್ಳಿ, ಭಗವಂತ ಬುದ್ಧುಂಟೆ ಬೂತಿನೋ ಲೇಖಪತೆ ಪೀತಿನೋ ಹೇಳುವಾಗ ಹೇಳ್ತೀವಿ, ಧರ್ಮವಾಗಿ ಪಾಲನೆ ಮಾಡ್ಕೊಳ್ಳೋದು ಧರ್ಮ ನಿಮ್ಮದು. ಮನೆ ಗೃಹ ನಿವಾಸದಲ್ಲಿ ಈ ಥರ ದೋಷಗಳು ಇದಕ್ಕೆ ಅಂತ ಇದೆ. ಇದು ಯಂತ್ರಕ್ಕೆ ಅಂತಿದೆ, ಇದು ಮಂತ್ರಕ್ಕೆ ಅಂತಿದೆ, ಇದು ತಂತ್ರಕ್ಕೆ ಅಂತಿರುತ್ತೆ. ಅದಕ್ಕೆ ಯಂತ್ರ ಮಂತ್ರ ತಂತ್ರ ದೋಷಗಳಲ್ಲಿ ವಾಸಿ ಮಾಡ್ಕೊಳ್ಳೋಕ್ಕೆ ಯಂತ್ರವಾಗಿರ್ತಕ್ಕಂಥದ್ದು ಯಾವುದು, ಸಾಕ್ಷಾತ್ ಕೋಳಿ. ಅದಕ್ಕೆ ಸುಬ್ರಹ್ಮಣ್ಯನ ಯಂತ್ರದಲ್ಲಿ ವಾಸವಾಗಿರ್ತಕ್ಕಂಥದ್ದು. ಮಂತ್ರಶಕ್ತಿಯಿಂದ ತಾಂತ್ರಿಕವಾಗಿ ಇರ್ತಕ್ಕಂಥ ದೋಷಗಳನ್ನ ಮಂತ್ರಶಕ್ತಿಯಿಂದ ಕೊಡೋದು ಮತ್ಸ್ಯಯಂತ್ರ. ಅದಕ್ಕೆ ಗೃಹ ನಿವಾಸದಲ್ಲಿ ಮತ್ಸ್ಯ ಭಾಳ ಮುಖ್ಯ. ಈ ರೀತಿಯಾಗಿ ದೋಷಗಳನ್ನ ಪ್ರತಿಯೊಬ್ಬರ ಮನೆಯಲ್ಲೂ ದೋಷಕರವಾಗಿರ್ತಕ್ಕಂಥ ದೂರ ಮಾಡುತ್ತೆ. ಇನ್ನು ಉಳಿದಿದ್ದು ನಿಂಬೆಹಣ್ಣು ಲೋಟದಲ್ಲಿ ಹಾಕೋದು. ಈ ನಿಂಬೆಹಣ್ಣು ಲೋಟದಲ್ಲಿ ಹಾಕಿ ಏನು ಮಾಡಬೇಕು, ಪಾನಕ ಮಾಡ್ಕೊಂಡು ಕುಡಿಯೋದಲ್ಲ ಹೇಳ್ತೀನಿ ಕೇಳಿ, ಕಾಯ್ತಾ ಕೂತ್ಕೊಳ್ಳಿ. ಈಗ ಬಂದೆ.